ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸಹಿತ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಇವಾಗ ಬೆಳಗಾವಿದಾಗ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀನಿ ನೋಡ್ರಿ. ಅಲ್ಲಿ ಒಂದಷ್ಟು ಏರಿಯಾ ತೋರಿಸ್ತೇನೆ, ನಿಮ್ಗೆ ಫುಲ್ ಇಷ್ಟ ಆಗ್ತೈತಿ. ಫುಲ್ ಜನ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡ್ರಿ, ಏನು ಎತ್ತ ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. ಬರ್ರಿ ಫ್ರೆಂಡ್ಸ್, ನಾ ಇವಾಗ ಹೊಂಟಿರೋದು ಕಡೆ ಬಜಾರ್ದಾಗ. ನೋಡ್ಬೋದು, ಇದು ಕಡೆ ಬಜಾರ್ ನೋಡ್ರಿ. ಸೀದಾ ಹೋದ್ರೆ CBT ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೈತಿ. ಇಲ್ಲಿ ನೋಡ್ಬೋದು ಫುಲ್ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಯಾಕೆ ಈ ಥರ ಹಾಕಿದಾರೆ ಅಂದ್ರೆ, ರಂಜಾನ್ ಹಬ್ಬದಾಗ ಇಲ್ಲಿ ಒಂದು ಮೂರ್ನಾಲ್ಕು ಏರಿಯಾ ಇರ್ತಾವೆ, ಅಲ್ಲಿ ಫುಲ್ ಲೈಟಿಂಗ್ ಇರ್ತಾವೆ. ನಿಮ್ಗೆ ತೋರಿಸ್ಕೊಂತಾನೆ ಹೋಗ್ತೇನೆ ನಾನು, ಮುಂದೆ ಏನೆಲ್ಲ ಐತಂತ ಹೇಳಿ. ಫುಲ್ ಜನ ಎಲ್ಲ ನೋಡ್ಬೋದು ನೀವು, ಹೋಗಾಕತ್ತಾರ ಬರಾಕತ್ತಾರ, ಗಾಡಿಗಳನ್ನ ಹಂಗೆ ಹೊಂಟವ. ರಂಜಾನ್ ಬಂತಂದ್ರೆ ಹಿಂಗೆ ನೋಡ್ರಿ, ಬೆಳಗಾವಿದಾಗ ಕೆಲವೊಂದು ಏರಿಯಾ ಒಳಗೆ ಏನಂದ್ರೆ ಸಂಜೆ ಆತಂದ್ರೆ ಸಾಕು ಜಾತ್ರೆ ಇದ್ದಂಗೆ ಅನಿಸ್ತಿರ್ತೈತಿ ನೋಡಕ್ಕತ್ರ. ಯಾರು ನೋಡಿಲ್ಲ, ಯಾರು ನೋಡಿದಿರಿ ಕಮೆಂಟ್ ಮಾಡಿ ಹೇಳ್ರಿ. ಕೆಲವೊಂದು ಏರಿಯಾ ನೋಡ್ರಿ, ಇವೆಲ್ಲ ಮುಸ್ಲಿಂ ಏರಿಯಾ ಅಂತಲೇ ಹೇಳ್ಬೋದು ನೋಡ್ರಿ. ನೋಡ್ಬೋದು ಎಲ್ಲ ಕಡೆನೂ ಅವ್ರ ಕಾಣಕತ್ತಾರ. ಅವ್ರ ಹಬ್ಬ ಅಂದಮ್ಯಾಗ ಅವ್ರ ಜಾಸ್ತಿ ಇರ್ತಾರೆ ನೋಡ್ರಿ. ಅವ್ರಿಗೂ ಒಂಥರ ಖುಷಿ ಇರ್ತೈತಿ ಹಬ್ಬ ಅಂದಮ್ಯಾಗ. ಒಂದು ತಿಂಗಳು ರೋಜಾ ಇರ್ತಾರೆ. ಸೊ ಒಂದು ತಿಂಗಳಿಂದನ ಹಂಗೆ ಶಾಪಿಂಗ್ ಎಲ್ಲ ಶುರು ಮಾಡ್ಕೊಂಡು ಬಿಟ್ಟಿರ್ತಾರೆ. ಏನೆಲ್ಲ ಬೇಕಂತೇಳಿ ನಿಮ್ಗೆ ಗೊತ್ತೇ ಇದೆ ಇರ್ತೈತಿ. ಏನಂದ್ರೆ ನಮ್ಗಿಂತನೂ ಅವರು ಫುಲ್ ಅಂದ್ರೆ ಫುಲ್ ಖುಷಿಯಾಗಿ ಎಂಜಾಯ್ಮೆಂಟ್ ಮಾಡ್ತಿರ್ತಾರೆ ಹಬ್ಬ. ಯಾಕಂದ್ರೆ ಅವರು ಪ್ರತಿಯೊಂದನ್ನು ನೋಡ್ಬೋದು ನೀವು, ಕಾಲಾಗ ಚಪ್ಪಲಿಂದ ಹಿಡ್ಕೊಂಡು ತಲೆಯಾಗಿನ ಕ್ಲಿಪ್ವರೆಗೂ ಪ್ರತಿಯೊಂದನ್ನು ಮ್ಯಾಚಿಂಗ್ ಆಗಲಿ ಮತ್ತು ಫುಲ್ ಒಂದನ್ನು ಮಿಸ್ ಮಾಡೋಂಗಿಲ್ಲ, ಅವ್ರು ಎಲ್ಲನೂ ಶಾಪಿಂಗ್ ಮಾಡ್ತಾರೆ. ನಾವಾದರೆ ಒಂದು ಸೀರೆ ಇಲ್ಲಾಂದ್ರೆ ಒಂದು ಡ್ರೆಸ್ ತೊಗೊಂಡು ಮುಗಿಸ್ಬಿಡ್ತೀವಿ ನಮ್ಮ ಹಬ್ಬನ. ಬಟ್ ಅವ್ರು ಹಂಗಲ್ಲ, ಕ್ಲಿಪ್, ಹೇರ್ ಪಿನ್, ಆಮೇಲೆ ಏನದ ಬಳಿ, ಡ್ರೆಸ್, ಚಪ್ಪಲ್ ಅಂಥೇಳಿ ಭಾಳ ಅಂದ್ರೆ ಭಾಳ ಐಟಮ್ಸ್ ಇರ್ತಾವೆ ಅವರು. ನೋಡಾಕೂ ಮಸ್ತ್ ಕ್ಯೂಟ್ ಕ್ಯೂಟಾಗಿ ಕಾಣ್ತಿರ್ತಾರೆ. ಹುಡುಗಿಯರಂತೂ ಸಕ್ಕತ್ತಾಗಿ ಕಾಣ್ತಿರ್ತಾರೆ ಹಬ್ಬ ಇದ್ದಾಗ, ಮದುವೆ ಇದ್ದಾಗ. ಸೊ ಬನ್ನಿ ಫ್ರೆಂಡ್ಸ, ಇಲ್ಲಿ ಮತ್ತೆ ಏನೇನೈತೆ ಅಂತೇಳಿ ಎಲ್ಲ ತೋರಿಸ್ತೇನೆ ನಾನು. ಇಲ್ಲೇ ಒಂದ್ ಕಡೆ ಗಾಡಿ ನಿಲ್ಸಿದ್ವಿ ನೋಡ್ರಿ. ಯಾಕಂದ್ರೆ ಈ ಎಲ್ಲ ನೋಡಿದ ಕೂಡ ನಮಗೂ ಅವತ್ತು ತಿನ್ಬೇಕು ಇದು ತಿನ್ಬೇಕಂತ ಅನ್ಸಾತಿತ್ತ. ಎಲ್ಲಿ ನೋಡಿದ್ರು ಫುಡ್ ಕಾಣಕತ್ತಿದ್ದುವ, ಡ್ರೈ ಫ್ರೂಟ್ಸ್ ಆಗಲಿ, ಆಮೇಲೆ ಖೀರ್ ಆಗಲಿ, ಜ್ಯೂಸ್, ಫ್ರೂಟ, ಆಮೇಲೆ ನಾನ್ ವೆಜ್ ಐಟಮ್ಸ್ ಎಲ್ಲನೂ ಭಾಳ ಅಂದ್ರೆ ಭಾಳ ಇಟ್ಟಿದ್ರು. ಯಾವ ಸೈಡ್ ನೋಡಿದ್ರು ಅವ ಇದ್ದುವ. ಹಿಂಗಾಗಿ ನಮ್ಮ ಹಸ್ಬೆಂಡ್ ಅವ್ರು ಏನಂದ್ರು, ನಿನಗೆ ಸ್ಪೆಷಲ್ ಐಟಮ್ ಒಂದು ಕೊಡಿಸ್ತೇನಂತ, ನಿಂಗೆ ಭಾಳ ಇಷ್ಟ ಆಗ್ತೈತಿ. ನನ್ನ ಫ್ರೆಂಡ್ ಒಬ್ಬ ಅವ್ನು ತಂದು ಕೊಟ್ಟಿದ್ದು ನನಗೆ ಒಂದು ಸಾರಿ, ಹಿಂಗಾಗಿ ನನಗೂ ಅದು ಫೇವ್ರೇಟ್ ಆಗೈತಿ ಅಂತ ಹೇಳಿದ್ರು. ಯಾವುದಂತ ಕೇಳಿದ್ನಿ, ಚಿಕನ್ ಸಮೋಸ ಅಂತಂದ್ರು. ಓಕೆ ನೋಡೋಣ ತಗೋರಿ ಅಂದ್ರೆ ಅಂಥೇಳಿ ಹೇಳಿದ್ದೆ. ಅದಕ್ಕೆ ತೊಗೊಳಕ್ತಾರ ಅಲ್ಲಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು ಚಿಕನ್ ಸಮೋಸ. ಎಲ್ಲ ಐಟಮ್ಸನ್ನು ಸಖತ್ತಾಗಿರ್ತಾವೆ ನೋಡ್ರಿ. ಸ್ವೀಟ್ ಅಂತೂ ಇನ್ನೂ ಭಾರಿ ಭಾರಿ ಹತ್ತಿರ್ತೈತಿ ಟೇಸ್ಟ್. ನೋಡ್ಬೋದು ಇಲ್ಲಿ ಎಲ್ಲಿ ನೋಡಿದ್ರೂ ಎಲ್ಲ ಫುಡ್ ಐಟಮ್ಸನ್ನು ಇದಾವೆ ಈ ಒಂದು ರೋಡ್ ಒಳಗೆ. ಆವಾಗಲೇ ಆ ಕಡೆ ಎಲ್ಲ ಶಾಪಿಂಗ್ ಇತ್ತು, ಈ ಕಡೆ ಎಲ್ಲ ಫುಡ್ ಐಟಮ್ಸ್. ಸಂಜೆ ಆತಂದ್ರೆ ಏನು ಮಾಡ್ತಾರೆ ಅಂದರೆ, ಇವರೆಲ್ಲ ರೋಜಾ ಬಿಡಕ್ಕಂತೇಳಿ ಈ ಒಂದು ರೋಡ್ ಒಳಗೆ ಬಂದಿರ್ತಾರೆ ನೋಡ್ರಿ. ಬಂದು ಇಲ್ಲಿ ಎಲ್ಲ ಐಟಮ್ಸನ್ನು ತಿಂತಿರ್ತಾರೆ. ಅಂದರೆ ರೋಜಾ ಟೈಮ್ಕಂದ್ರೆ ಬಂದು ಕೆಲವೊಂದಷ್ಟು ಜನ ಮನೆಗೆ ಹೋಗೋಕ್ಕಾಗಂಗಿಲ್ಲ, ಅವರೆಲ್ಲ ಇಲ್ಲೇ ಬಂದು ರೋಜಾ ಬಿಡ್ತಿರ್ತಾರೆ.
ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲೇ ಮಾರ್ಕೆಟ್ ಒಳಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಅಂತ ಅನ್ಕೊಂಡೆ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.